ಸ್ನೇಹಿತರೆ ನಿಮ್ಮ ಮನೆಯ ಬೆಡ್ರೂಮ್ನಲ್ಲಿ ರಾತ್ರಿ ಮಲಗಿರುತ್ತೀರಾ ಮಂಚದ ಕೆಳಗಡೆ ಏನೋ ಶಬ್ದ ಕೇಳಿ ಬರುತ್ತೆ ಆವಾಗ ನಿಮಗೆ ಯಾವ ರೀತಿ ಆಗುತ್ತೆ ಜೀವ ಬಾಯಿಗೆ ಬಂದಂತೆ ಆಗುತ್ತೆ ಇದೇ ರೀತಿ ಇಲ್ಲಿ ಒಂದು ಕುಟುಂಬಕ್ಕೆ ಆಗಿದೆ ಹಲವು ದಿನಗಳಿಂದ ಮಂಚದ ಕೆಳಗಡೆ ಏನೋ ಶಬ್ದ ಬರುತ್ತಿದೆ ಎಂದು ಪರಿಶೀಲನೆ ಮಾಡುತ್ತಾರೆ ಒಂದು ಕ್ಷಣ ಹೃದಯ ಬಡಿತವೇ ನಿಂತು ಹೋಗುತ್ತೆ ಹೌದು ಈಜಿಪ್ಟ್ ದೇಶದಲ್ಲಿ ನೆಲೆಸಿರುವ ಭಾರತೀಯ ಕುಟುಂಬಕ್ಕೆ ಇದೇ ರೀತಿಯ ಒಂದು ವಿಚಿತ್ರ ಎದುರಾಗಿದೆ ಈಜಿಪ್ಟ್ ದೇಶದಲ್ಲಿ ನೆಲೆಸಿರುವ ಭಾರತೀಯರಾದ ಪ್ರಶಾಂತ್ ಅವರ ಕುಟುಂಬ ಎರಡು ಸಾವಿರದ ಹದಿನೆಂಟರಲ್ಲಿ ಈಜಿಪ್ಟ್ ದೇಶಕ್ಕೆ ಹೋಗಿ ಸೆಟಲ್ ಆಗುತ್ತಾರೆ ಪ್ರಶಾಂತ್ ಅವರು ಈಜಿಪ್ಟಲ್ಲಿ ಸ್ವಂತ ಬಿಸ್ನೆಸ್ ಮಾಡುತ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ಹೇಗೆ ಮಹಾಭಾರತ ರಾಮಾಯಣ ರೀತಿಯ ನೈಜ ಘಟನೆಗಳು ನಡೆದಿದನೋ ಅದೇ ರೀತಿಯಲ್ಲಿ ಈಜಿಪ್ಟ್ ದೇಶದಲ್ಲೂ ಕೂಡ ನೈಜ ಘಟನೆಗಳು ನಡೆದಿದೆ ಈಜಿಪ್ಟ್ ದೇಶದಲ್ಲಿ ಎಲ್ಲಿ ನೆಲ ಆಗಿದರೂ ಅಲ್ಲಿ ಬಂಗಾರ ಕಣದ ಸಿಗುತ್ತೆ ಆಗಿನ ಸಮಯದಲ್ಲಿ ಭಾರತ ದೇಶ ಬಿಟ್ಟರೆ ಈಜಿಪ್ಟ್ ದೇಶದಲ್ಲಿ ಮಾತ್ರ ವಜ್ರ ವೈಡೂರ್ಯವನ್ನು ನೋಡಬಹುದಿತ್ತು ಈಜಿಪ್ಟ್ ಅಂದರೆ ಪಿರಾಮಿಡ್ ಪಿರಾಮಿಡ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಆಗಿನ ಸಮಯದಲ್ಲಿ ರಾಜರ ಹೆಣ ಶೇಖರಣೆ ಮಾಡೋದಕ್ಕೆ ಪಿರಾಮಿಡ್ ನಿರ್ಮಾಣ ಮಾಡಿ ಹೆಣವನ್ನು ಇಡಲಾಗುತ್ತಿತ್ತು ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಈಜಿಪ್ಟ್ ದೇಶದಲ್ಲಿ ನೆಲೆಸಿರುವ ಪ್ರಶಾಂತ್ ಅವರ ಕುಟುಂಬಕ್ಕೆ ಒಂದು ವಿಚಿತ್ರವಾದ ಅನುಭವಗಳ ಆರಂಭವಾಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಶಾಂತ್ ಕುಟುಂಬ ಈಜಿಪ್ಟಿಗೆ ಶಿಫ್ಟ್ ಆಗಿ ಕಟ್ಟಿರುವ ಮನೆಯನ್ನು ಖರೀದಿ ಮಾಡಿ ವಾಸ ಮಾಡಲು ಆರಂಭ ಮಾಡುತ್ತಾರೆ ಮನೆಗೆ ಬಂದ ನಂತರ ಮೊದಮೊದಲು ಎಲ್ಲವೂ ಇರುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಂದು ಈಜಿಪ್ಟ್ ಕೋಬ್ರಾ ಮನೆ ಒಳಗೆ ಬರುತ್ತೆ ಅಂದರೆ ಈಜಿಪ್ಟ್ ದೇಶದ ಕಾಳಿಂಗ ಸರ್ಪ ಭಾರತ ದೇಶದ ಕಾಳಿಂಗದ ಸರ್ಪದ ಬಗ್ಗೆ ನಿಮಗೆ ಗೊತ್ತೇ ಇದೆ ಎಷ್ಟು ವಿಷಕಾರಿ ಅಂತ ಆದರೆ ಭಾರತ ದೇಶದ ಕಾಳಿಂಗ ಸರ್ಪಗಿಂತ ಈಜಿಪ್ಟ್ ದೇಶದ ಕಾಳಿಂಗ ಸರ್ಪದ ಹಾವು ಇಪ್ಪತ್ತು ಪಟ್ಟು ಹೆಚ್ಚು ವಿಷಕಾರಿ ಪ್ರಶಾಂತ್ ಅವರು ಮಲಗಿರುವ ಕೊಠಡಿಯ ಮಂಚದ ಕೆಳಗಡೆ ಹಾವು ಪತ್ತೆಯಾಗುತ್ತೆ ನಂತರ ಹಾವಾಡಿಗನನ್ನು ಕರೆಸಿ ಹಾವಾಡಿಗ ಹಾವನ್ನು ತೆಗೆದುಕೊಂಡು ಹೋಗುತ್ತಾನೆ ಈ ಘಟನೆ ಆದ ಬಳಿಕ ನಿಟ್ಟುಸಿರು ಬಿಟ್ಟ ಪ್ರಶಾಂತ್ ಕುಟುಂಬ ಆದರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಒಂದು ವಾರದ ನಂತರ ಮತ್ತೆ ಕಾಳಿಂಗ ಸರ್ಪ ಮಂಚದ ಕೆಳಗಡೆ ಕಾಣುತ್ತೆ ಈ ಬಾರಿ ಪ್ರಶಾಂತ್ ಕುಟುಂಬ ತುಂಬ ಹೆದರುಕೊಂಡು ಬಿಡುತ್ತಾರೆ ಮತ್ತೆ ಹಾವಾಡಿಗ ಬಂದು ಹಾವನ್ನು ತೆಗೆದುಕೊಂಡು ಹೋಗುತ್ತಾನೆ ಸ್ನೇಹಿತರೆ ನೀವು ನಂಬುತ್ತಿರೋ ಇಲ್ಲವೋ ಪ್ರಶಾಂತ್ ಅವರ ಮನೆಯಲ್ಲಿ ಒಂದು ತಿಂಗಳ ಅವಧಿಯಲ್ಲಿ ಬರೋಬ್ಬರಿ ಒಂಬತ್ತು ಬಾರಿ ಹಾವು ಬಂದು ಮಂಚದ ಕೆಳಗಡೆ ಕೂರುತ್ತೆ ಅದು ಕೇವಲ ರಾತ್ರಿ ಮಾತ್ರ ಈ ಹಾವುಗಳಿಂದ ಬೇಸತ್ತ ಪ್ರಶಾಂತ್ ಕುಟುಂಬ ಬೇರೆ ಮನೆಗೆ ಹೋಗಲು ನಿರ್ಧಾರ ಮಾಡುತ್ತಾರೆ ಈಜಿಪ್ಟ್ ದೇಶದ ಪ್ರಜೆಗಳು ಮನೆಯನ್ನು ಬದಲಾಯಿಸಬೇಕು ಅಂದರೆ ಮೊದಲಿಗೆ ಸರ್ಕಾರಕ್ಕೆ ಪತ್ರ ಕೊಡಬೇಕು ಅದಾದ ಆರು ತಿಂಗಳ ನಂತರವೇ ಬೇರೆ ಮನೆಗೆ ಹೋಗಲು ಅವಕಾಶ ಸಿಗುತ್ತೆ ಆದ ಕಾರಣ ಪ್ರಶಾಂತ್ ಅವರು ಇನ್ನೂ ಆರು ತಿಂಗಳ ತನಕ ಹಾವು ಬರುತ್ತಿರುವ ಮನೆಯಲ್ಲೇ ವಾಸ ಮಾಡುತ್ತಾ ಇರಬೇಕು ಹಾವು ಬಂದು ಮಂಚದ ಕೆಳಗಡೆ ಕೂರುತ್ತಾ ಇದೆ ಎಂದರೆ ಆ ಜಾಗದಲ್ಲಿ ಏನೋ ಇದೆ ಎಂದು ಯೋಚನೆ ಮಾಡಿ ರೂಮಿನ ನೆಲವನ್ನು ಅಗೆಯಲು ನಿರ್ಧಾರ ಮಾಡುತ್ತಾನೆ ಪ್ರಶಾಂತ್ ಮತ್ತು ತನ್ನ ಸ್ನೇಹಿತರು ಒಟ್ಟುಗೂಡಿ ಬರೋಬ್ಬರಿ ಹದಿನೈದು ದಿನಗಳ ಕಾಲ ನೆಲವನ್ನು ಅಗೆದಾಗ ಒಂದು ಬೆಚ್ಚಿ ಬೀಳುವ ದೃಶ್ಯ ಕಂಡುಬರುತ್ತೆ ಮನೆ ಕೆಳಗೆ ದೊಡ್ಡ ನೆಲಮಾಳಿಗೆ ಮೆಟ್ಟಿಲುಗಳು ಮೂರು ದೊಡ್ಡ ಸುರಂಗ ಮಾರ್ಗದ ದೃಶ್ಯವನ್ನು ನೋಡಿ ಹೌಹಾರಿ ಬಿಡುತ್ತಾನೆ ಪ್ರಶಾಂತ್ ಮತ್ತು ತನ್ನ ಕುಟುಂಬ ಈ ದೃಶ್ಯವನ್ನು ನೋಡಿ ಹೆದರಿಕೊಂಡು ಸರ್ಕಾರಕ್ಕೆ ಈ ವಿಚಾರವನ್ನು ತಿಳಿಸುತ್ತಾರೆ ಪ್ರಶಾಂತ್ ಅವರ ಮನೆ ಕೆಳಗೆ ಸಿಕ್ಕ ನೆಲಮಾಳಿಗೆ ಸಣ್ಣ ಪುಟ್ಟ ನೆಲಮಾಳಿಗೆ ಅಲ್ಲ ವೀಕ್ಷಕರೇ ಬರೋಬ್ಬರಿ ಮೂವತ್ತೆಂಟು ಕಿಲೋಮೀಟರ್ ಸುತ್ತು ನೀವು ಗೂಗಲ್ ಸರ್ಚಿಗೆ ಹೋಗಿ ದ ಹಿಡನ್ ಚೇಂಬರ್ ಆಫ್ ಈಜಿಪ್ಟ್ ಎಂದು ಸರ್ಚ್ ಮಾಡಿದರೆ ನಾನು ಹೇಳುತ್ತಿರುವ ಎಲ್ಲ ಮಾಹಿತಿ ಬರುತ್ತೆ ನೀವು ಕೂಡ ಓದಬಹುದು ಸದ್ಯಕ್ಕೆ ಈಜಿಪ್ಟ್ ದೇಶದಲ್ಲಿ ಈ ಒಂದು ವಿಚಾರ ಬಿಟ್ಟರೆ ಮತ್ತೇನು ಮಾತನಾಡೋಕೆ ಸಿಗುತ್ತಿಲ್ಲ ಅಷ್ಟು ವೈರಲ್ ಆಗಿದೆ ಈಜಿಪ್ಟ್ ದೇಶದ ಅಧಿಕಾರಿಗಳು ಪ್ರಶಾಂತ್ ಅವರ ಮನೆಗೆ ಭೇಟಿ ಕೊಟ್ಟು ನೆಲಮಾಳಿಗೆ ಮತ್ತು ಸುರಂಗವನ್ನು ಪರಿಶೀಲನೆ ಮಾಡುತ್ತಾರೆ ಪರಿಶೀಲನೆ ನಡೆಸಿದ ಅಧಿಕಾರಿಗಳಿಗೆ ದೊಡ್ಡದಾದ ನೆಲಮಾಳಿಗೆ ಮತ್ತು ದೊಡ್ಡದಾದ ಮೂರು ಸುರಂಗಗಳು ಕಂಡುಬರುತ್ತೆ ಈ ಮೂರು ಸುರಂಗ ಮಾರ್ಗ ಮೂರು ಪಿರಾಮಿಡ್ಗೆ ಕನೆಕ್ಟ್ ಆಗಿರುತ್ತೆ ಪ್ರಶಾಂತ್ ಅವರ ಮನೆಯಿಂದ ಮೂವತ್ತೆಂಟು ಕಿಲೋಮೀಟರ್ ಹೋದರೆ ಮೂರು ಪಿರಾಮಿಡ್ ಕಂಡುಬರುತ್ತೆ ಈಜಿಪ್ಟ್ ದೇಶದಲ್ಲೇ ಅತ್ಯಂತ ಪ್ರಸಿದ್ಧ ಮೂರು ಪಿರಾಮಿಡ್ಗಳು ಈ ಮೂರು ಪಿರಾಮಿಡ್ಗಳ ಹೆಸರು ಮನಿಕ್ಯೂರ್ ಪಿರಾಮಿಡ್ ಕಾಫ್ರೆ ಪಿರಾಮಿಡ್ ಮತ್ತು ಕೂಫು ಪಿರಾಮಿಡ್ ಈ ಮೂರು ಪಿರಾಮಿಡ್ಗಳು ಒಂದರ ಹಿಂದೆ ಒಂದು ಕಟ್ಟಲಾಗಿದೆ ಈ ಮೂರು ಪಿರಾಮಿಡ್ಗಳು ಮೂರು ಸುರಂಗ ಕನೆಕ್ಟ್ ಆಗಿದೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಈ ನೆಲಮಾಳಿಗೆ ಮತ್ತು ಸುರಂಗ ಮಾರ್ಗಗಳು ಸುಮಾರು ಎರಡರಿಂದ ಮೂರು ಸಾವಿರ ವರ್ಷಗಳ ಪುರಾತನ ಅಂತ ಮತ್ತೊಂದು ವಿಚಾರ ಬೆಳಕಿಗೆ ಬರುತ್ತೆ ಹಾವುಗಳು ಮನೆ ಒಳಗಡೆ ಹೇಗೆ ಬರುತ್ತಾ ಇದೆ ಅಂತ ಹಾವುಗಳು ಹೊರಗಡೆಯಿಂದ ಮನೆ ಒಳಗೆ ಬರುತ್ತಿರಲಿಲ್ಲ ಬದಲಾಗಿ ನೆಲಮಾಳಿಗೆಯಿಂದ ಮನೆ ಒಳಗಡೆ ಬರುತ್ತಾ ಇತ್ತು ಪ್ರಶಾಂತ್ ಅವರು ಮಲಗುತ್ತಿದ್ದ ಕೊಠಡಿಯಲ್ಲಿ ಹಾವಿನ ಕಿಂಡಿ ಇರುತ್ತೆ ಅದರ ಮುಖಾಂತರ ಹಾವು ಬರುತ್ತಾ ಇರೋದು ಅರಿವಿಗೆ ಬರುತ್ತೆ ಈ ನೆಲಮಾಳಿಗೆಯಲ್ಲಿ ಹಾವಿನ ದೊಡ್ಡ ಸಾಮ್ರಾಜ್ಯವೇ ಇರುತ್ತೆ ಹಾಗಾಗಿ ಇಷ್ಟೆಲ್ಲ ಅವಾಂತರ ಆಗುತ್ತೆ ಈಜಿಪ್ಟ್ ಅಧಿಕಾರಿಗಳು ಇನ್ವೆಸ್ಟಿಗೇಷನನ್ನು ಚುರುಕು ಮಾಡುತ್ತಾರೆ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗೋದು ನೆಲಮಾಳಿಗೆ ಇರೋದು ಬರೋಬ್ಬರಿ ಮೂವತ್ತೆರಡು ಕಿಲೋಮೀಟರ್ ಸುರಂಗ ಮಾರ್ಗ ಇರೋದು ಮೂವತ್ತೆಂಟು ಕಿಲೋಮೀಟರ್ ಈ ಮೂವತ್ತೆರಡು ಕಿಲೋಮೀಟರ್ ನೆಲಮಾಳಿಗೆ ಸಂಪೂರ್ಣವಾಗಿ ಚಿನ್ನದ ಗಣಿ ಅಂದರೆ ಬಂಗಾರದ ಗಣಿ ಸುಮಾರು ಎರಡರಿಂದ ಮೂರು ಸಾವಿರ ವರ್ಷಗಳ ಹಿಂದೆ ಆ ಪ್ರದೇಶವನ್ನು ಆಳುತ್ತಾ ಇದ್ದದ್ದು ಡಿವೈನ್ ಸಾಮ್ರಾಜ್ಯದ ಅಧಿಪತಿ ಪರೋಹ ರಾಜ ಈ ಚಿನ್ನದ ಗಣಿ ತನ್ನ ಕಂಟ್ರೋಲಲ್ಲಿ ಇರುತ್ತೆ ಗಣಿಗಾರಿಕೆ ಮಾಡಿ ಚಿನ್ನವನ್ನು ಈ ಮೂರು ಗುಹೆ ಮುಖಾಂತರ ಪಿರಾಮಿಡ್ಗೆ ಸಾಗಿಸುತ್ತಾ ಇದ್ದರು ಎಂದು ಹೇಳಲಾಗಿದೆ ಈ ಮೂರು ಪಿರಾಮಿಡ್ ಒಳಗಡೆ ಪರಿಶೀಲನೆ ಮಾಡಿದರೆ ಟನ್ಗಟ್ಟಲೆ ಬಂಗಾರ ಸಿಗುತ್ತೆ ಎಂದು ಗೊತ್ತಾಗಿದೆ ಆದರೆ ಪಿರಾಮಿಡ್ ಸಂಪೂರ್ಣವಾಗಿ ಸೀಲ್ ಮಾಡಲಾಗಿದೆ ಪಿರಾಮಿಡ್ ದ್ವಾರವನ್ನು ಒಡೆದುಕೊಂಡು ಹೋಗಲು ಸಾಧ್ಯವಿಲ್ಲ ಅದು ಅಷ್ಟು ಸುಲಭವಲ್ಲ ಕೂಡ ಪಿರಾಮಿಡ್ ಒಂದು ವರ್ಲ್ಡ್ ಹೆರಿಟೇಜ್ಗೆ ಸೇರುತ್ತೆ ಯಾರೂ ಮುಟ್ಟೋ ಹಾಗಿಲ್ಲ ಈಜಿಪ್ಟ್ ಸರ್ಕಾರ ಮನಸ್ಸು ಮಾಡಿದರೆ ಆ ಗಣಿಗಾರಿಕೆಯನ್ನು ಮತ್ತೆ ಆರಂಭ ಮಾಡಬಹುದು ಆದರೆ ಏನು ಮಾಡಿದರೂ ಆ ಗಣಿಗಾರಿಕೆ ಆರಂಭ ಮಾಡಲು ಸಾಧ್ಯವಾಗೋದಿಲ್ಲ ಯಾಕಪ್ಪ ಅಂದರೆ ಆ ಗಣಿ ಮೇಲ್ಭಾಗದಲ್ಲಿ ದೊಡ್ಡ ಈಜಿಪ್ಟ್ ನಗರವೇ ನಿರ್ಮಾಣವಾಗಿದೆ ಏನಾದರೂ ಸ್ವಲ್ಪ ಯಾಮಾರಿದರೂ ಈಜಿಪ್ಟ್ ನಗರವೇ ಕುಸಿದು ಬೀಳುವ ಸಾಧ್ಯತೆ ಇದೆ ಪಿರಾಮಿಡ್ಗೆ ಕನೆಕ್ಟ್ ಆಗುವ ಈ ಸುರಂಗ ಮಾರ್ಗ ಸುಮಾರು ಎಪ್ಪತ್ತು ಕಿಲೋಮೀಟರ್ ಹಾದು ಹೋಗಿದೆ ಆದರೆ ಶೇಕಡ ಎಪ್ಪತ್ತ್ಮೂರು ಪರ್ಸೆಂಟ್ ಸುರಂಗ ಮಾರ್ಗದಲ್ಲಿ ಮಣ್ಣು ಬಿದ್ದು ಮುಚ್ಚಿಹೋಗಿದೆ ಈಜಿಪ್ಟ್ ಸರ್ಕಾರ ನೆಲಮಳಿಗೆ ಮತ್ತು ಗುಹೆಗಳನ್ನು ಸಂಪೂರ್ಣ ಮುಚ್ಚಲು ಆದೇಶ ಹೊರಡಿಸುತ್ತೆ ಈಜಿಪ್ಟ್ ದೇಶದಲ್ಲಿ ಸರ್ಕಾರಕ್ಕೆ ಗೊತ್ತಿಲ್ಲದ ಹಾಗೆ ಯಾರು ನೆಲವನ್ನು ಅಗೆಯೋ ಹಾಗಿಲ್ಲ ಐದು ವರ್ಷ ಜೈಲು ಶಿಕ್ಷೆ ವಿಧಿಸುತ್ತಾರೆ ಆದರೆ ಪ್ರಶಾಂತ್ ಅವರ ವಿಚಾರದಲ್ಲಿ ಹಾಗೆ ಆಗಿಲ್ಲ ಪ್ರಶಾಂತ್ ಅವರು ನೆಲಮಳಿಗೆ ಮತ್ತು ಸುರಂಗವನ್ನು ಹುಡುಕಿ ಒಳ್ಳೆ ಕೆಲಸ ಮಾಡಿದ್ದೀರಾ ಎಂದು ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಈಜಿಪ್ಟ್ ದೇಶದ ಸರ್ಕಾರ ಪ್ರಶಾಂತ್ ಕುಟುಂಬಕ್ಕೆ ಹೊಸ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಪ್ರಶಾಂತ್ ಅವರಿಗೆ ಈಜಿಪ್ಟ್ ಸರ್ಕಾರ ಯಾವುದೇ ಶಿಕ್ಷೆ ಕೊಡೋದಿಲ್ಲ ಸನ್ಮಾನ ಮಾಡಿ ಉಚಿತ ಮನೆ ಕೊಡುತ್ತೆ ಆದರೆ ಪ್ರಶಾಂತ್ ಅವರಿಗೆ ಮನೆ ಅಗೆಯಲು ಸಹಾಯ ಮಾಡಿದ ಸ್ನೇಹಿತರಿಗೆ ಐದು ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ ಅದಕ್ಕೆ ಹೇಳೋದು ಈಗಿನ ಕಾಲದಲ್ಲಿ ಯಾರಿಗೂ ಸಹಾಯ ಮಾಡಬಾರದು ಮಾಡಿದರೆ ಹಿಂದುಗಡೆಯಿಂದ ಚಾಕು ಚುಚ್ಚುತ್ತಾರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮುಂದಿನ ವೀಡಿಯೋದಲ್ಲಿ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ